ಸಹಕಾರ ಸಂಸ್ಥೆಗಳ ಮೇಲೆ ಗ್ರಾಹಕರು ವಿಶ್ವಾಸ ಇಡಬೇಕು ಅದೇ ತರಹ ಸಹಕಾರ ಸಂಸ್ಥೆಗಳು ರೈತರ ಬೆನ್ನೆಲುಬಾಗಿ ಕಾರ್ಯ ಮಾಡಬೇಕಾಗುತ್ತದೆ ಎಂದು ರಾಜ್ಯಸಭೆ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು ಶುಕ್ರವಾರ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಅಂಕಲಿ ಇದರ 43ನೇ ಶಾಖೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಬ್ಬೂರಿನಲ್ಲಿ ಶಾಖೆ ಪ್ರಾರಂಭಿಸಲಾಗಿದೆ ಎಂದರು ಡೆಪಾಸಿಟ್ ಇಟ್ಟುಕೊಂಡಿರುವ ಸಂಸ್ಥೆಗಳು ಗ್ರಾಹಕರಿಗೆ ಸಕಾಲದಲ್ಲಿ ಸಾಲ ನೀಡಬೇಕಾಗುತ್ತದೆ ಸಾಲಗಾರರು ಸಾಲ ಪಡೆದುಕೊಂಡ ನಂತರ ಅವರು ಮರಳಿಸುವಷ್ಟು ಕಡಿಮೆ ದರದಲ್ಲಿ ಬಡ್ಡಿ ನೀಡಬೇಕು ಸಂಸ್ಥೆಯ ವತಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಬೇಕು ಎಂದರು ಬ್ಯಾಂಕು ಸಾಲಕ್ಕೆ ಸೀಮಿತವಾಗದೆ ವಿಮೆ ಆರೋಗ್ಯ ಇತರ ಕ್ಷೇತ್ರದ ಸೇವೆಗಳನ್ನು ಈ ಸಹಕಾರಿ ಮೂಲಕ ನೀಡಲಾಗುತ್ತದೆ ಎಂದರು ಸಹಕಾರಿ ತಳಹದಿಯಲ್ಲಿ ಮುಂಬರುವ ದಿನಗಳಲ್ಲಿ ರಸಗೊಬ್ಬರ ನೀಡುವ ಕೇಂದ್ರ ಪ್ರಾರಂಭಿಸಲಾಗುವುದು ಎಂದರು ಅತಿ ಬಡ್ಡಿ ಬಡ್ಡಿ ಕಮ್ಮಿ ದರದಲ್ಲಿ ಅಂದರೆ ಸೊಸೈಟಿಗಳನ್ನು ಯಾವ ಸೊಸೈಟಿ ಕಂಪೇರ್ ಮಾಡಿದ್ರೆ ಈ ಸಂಸ್ಥೆ ಬಡ್ಡಿ ದರನೂ ಸಾಲದ ಬಡ್ಡಿ ದರನೂ ಕಡಿಮೆ ಇತ್ತು ಡಿಪಾಸಿಟ್ ಬಡ್ಡಿ ದರನೂ ಕಡಿಮೆ ಇತ್ತು ಯಾಕಂದ್ರೆ ಡಿಪಾಸಿಟ್ ನಿಮ್ಮನ್ನು ಇಟ್ಕೊಂಡ ಮೇಲೆ ತಿರುಗಿ ಕೊಡುವಂತ ಸಂಸ್ಥೆ ಆಗಬೇಕು ಈಗೆಲ್ಲದ ಹೇಳಕದೆ ಅದು ನಮ್ಮ ಊರಾಗ ಒಂದು 4 ಸಂಸ್ಥೆ ದಿವಾಳಿ ತಗದು ಅಂತ ಪಾಪ ಬಡವರು ಒಂದೊಂದು ಸಂಸ್ಥೆಯಲ್ಲಿ 3-3 4-4 ಕೋಟಿ ದುಡ್ಡು ಹೋದವು ದಿವಾಳಿ ತಗದ್ಮೇಲೆ ನಿಮ್ಗೆ ಎಲ್ಲಿ ಸಿಗೋ ಎಷ್ಟೋ ಮಂದಿ ಸಂಸ್ಥೆ ಸಂಸ್ಥಾಪಕರು ಹಿಂಡಲ್ಗಾಯಿ ಸೇಲ್ದಾಗೋದ ಯಾಕಂದ್ರೆ ನಾವು ಬಡ್ಡಿ ಆಸೆ ಹೆಚ್ಚು ಇಟ್ಕೊಂಡು ನಾವು ಅಲ್ಲಿ ಅದ್ರೊಳಗ ಸಂಸ್ಥೆಯೊಳಗ ಡಿಪಾಸಿಟ್ ಇಡ್ತೀವಿ ಆ ಯಾವ ಬಡ್ಡಿ ಹೆಚ್ಚು ಕೊಡ್ತಾನೆ ತಿಳ್ಕೊಳ್ಳೋದ ಆ ಸಂಸ್ಥೆ ಬಹಳ ಡೇಂಜರ್ ಆಗದ ಆ ದೃಷ್ಟಿಯಿಂದ ರೈತರಿಗೆ ಏನದ ಸಾಲಗಾರರು ಸಾಲ ತಗೊಂಡ್ರೆ ನಾವು ತಿರುಗಿ ಕೊಡೋಷ್ಟು ಬಡ್ಡಿ ಇರ್ಬೇಕು ಇವತ್ತು ಹಳ್ಳಿಯೊಳಗ ಪ್ರೈವೇಟ್ ಬಡ್ಡಿಗಳು ನಡೀತಿರ್ತಾವ 3 ರೂಪಾಯಿ 5 ರೂಪಾಯಿ ಬಹುತೇಕ ರೊಕ್ಕ ತಗೊಂಡ್ರೆ ತಿರುಗಿ ಏನು ಕೊಡಂಗಿಲ್ಲ ಅವ್ ವಿಷಯನ ತಗೋಬೇಕು ನಾವು ಹೊಲ ಮಾಡ್ಬೇಕು ಇದನ್ನ ನಾವು ನೋಡ್ತಾ ಇದ್ದೇವೆ ದಿನ ಪೇಪರ್ದಾಗ ಓದ್ತಾ ಇದ್ದೇವೆ ಆ ರೈತ ಸಾಲ ತಗದಿದ್ದ ಅವ್ ವಿಷಯ ತಗೊಂಡ ಯಾಕಂದ್ರೆ ಬಡ್ಡಿ ಎಷ್ಟು ಆಗ್ತದ ನಾವೆಲ್ಲ ನಿಧಿ ಮಾಡ್ತೇವೆ ಬಡ್ಡಿ ನಿಧಿ ಮಾಡೋಲ್ಲ ಎಲ್ಲಿ ನೀವು ಹೆಪ್ಪಟ್ರು ಹತ್ತಿ ಅಥವಾ ಸಹಿ ಮಾಡಿ ರೊಕ್ಕ ತಗೋತೀರ ಅದು ಸುಳ್ಳು ಅವ್ರು ವಿಧಾನ ಪರಿಷತ್ ಸರ್ಕಾರದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಮಾತನಾಡಿ ಸಹಕಾರ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆದು ನಿಂತಿವೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ರಾಜ್ಯಕ್ಕೆ ಮಾದರಿಯಾಗಿರುವ ಸಂಘ ಸಂಸ್ಥೆಗಳಿವೆ ಅಮಿತ್ ಶಾ ಅವರು ಸಹಕಾರಿ ಸಂಘಗಳಿಗೆ ಪ್ರತ್ಯೇಕ ಇಲಾಖೆ ಪ್ರಾರಂಭಿಸಿದ್ದಾರೆ ಕಬ್ಬೂರಿನಲ್ಲಿ ಶಾಖೆ ಪ್ರಾರಂಭಿಸಿರುವುದು ಇಲ್ಲಿನ ರೈತರಿಗೆ ಸಹಕಾರಿಯಾಗಲಿದೆ ಈ ಭಾಗದ ರೈತರು ದೂದಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಹೆಚ್ಚು ಕಬ್ಬು ಕಳುಹಿಸುತ್ತಾರೆ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಡಾಕ್ಟರ್ ಪ್ರಭಾಕರ್ ಕೋರೆ ಆರ್ಥಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಲು ಸಹಕಾರಿಯಾಗಲಿದೆ ಎಂದರು ಸಕ್ಕರೆ ಕಾರ್ಖಾನೆ ಮೇಲೆ ಬಹಳ ವಿಶ್ವಾಸವುಳ್ಳಂತ ರೈತರು ಈ ಭಾಗದಲ್ಲಿ ಇದ್ದಾರೆ ಅವರಿಗೆ ಒಂದು ಸಹಾಯ ಆಗಲಿ ಅಂತ ಹೇಳಿ ಈ ಸಹಕಾರ ಸಂಸ್ಥೆ ಇವತ್ತು ಇಲ್ಲಿ ಪ್ರಾರಂಭ ಆಗಿರೋದು ಇನ್ನೂ ಹೆಚ್ಚು ಅವರಿಗೆ ಉಪಯೋಗ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆ ಮುಖಾಂತರ ಈ ಸೌಹಾರ್ದ ಸಂಸ್ಥೆ ಮುಖಾಂತರ ಆಗಲಿದೆ ಅಂತಕ್ಕಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಡಾಕ್ಟರ್ ಪ್ರಭಾಕರ್ ಕೋರೆ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿ ಹೆಂಗೈತಂದ್ರೆ ಹೆಸರು ಮ್ಯಾಗ ಗಾಡಿ ಓಡ್ತೈತೆ ಹಂಗೆ ಸಾವುಕಾರ ಹೆಸರು ಮ್ಯಾಗ ಆಮ್ಯ ಅವ್ರಿಗೆ ನೀವಿಲ್ಲಿ ಬಂದ್ರಿ ಬೇರೆ ಮಂದಿನ ಕಾಲ್ ತೆಗಿಯಕ್ಬೇಕು ಇಲ್ಲಿಂದ ಅಂತ ಹೇಳಿ ಅಂದ್ರೆ ವಿಶ್ವಾಸ ಅಂತಕ್ಕಂಥದ್ದು ಬಹಳ ಅವ್ರು ಯಾವ ಕೆಲಸ ಮಾಡಲಿ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಪ್ರಾಮಾಣಿಕತೆಯಿಂದ ಅದನ್ನ ಅವರು ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಇಲ್ಲಿ ಶಾಖೆ ಪ್ರಾರಂಭಿಸಿದ್ದಾರೆ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು ಗ್ರಾಹಕರು ಸಾಲ ಪಡೆದುಕೊಂಡು ಸಮರ್ಪಕ ಮರುಪಾವತಿ ಮಾಡುವಂತೆ ತಿಳಿಸಿದರು ಬ್ಯಾಂಕ್ ಆರ್ಥಿಕವಾಗಿ ಬೆಳೆಯುವ ನಿಟ್ಟಿನಲ್ಲಿ ಗ್ರಾಹಕರು ಆಡಳಿತ ಮಂಡಳಿ ಪ್ರಾಮಾಣಿಕವಾದ ಕಾರ್ಯ ಮಾಡಿದಾಗ ಬ್ಯಾಂಕ್ ಹೆಮ್ಮರವಾಗಿ ಬೆಳೆಯಲಿದೆ ಎಂದು ಹಾರೈಸಿದರು ಇದನ್ನ ಯಾಕೆ ಇಲ್ಲಿ ಮಾಡಿದಾರೆ ಅಂದ್ರೆ ರೈತರ ಸಲುವಾಗಿ ಈಗ ಸಕ್ಕರೆ ಕಾರ್ಖಾನೆಗಳಿಂದ ತಾವೇನ್ ಕಬ್ಬು ಕಳಿಸಿರ್ತಾರಲ್ಲ ಅದಕ್ಕೆ ನೇರವಾಗಿ ಇಲ್ಲೇ ಇಲ್ಲಿ ಬ್ಯಾಂಕಿಗೆ ಜಮಾ ಆಗಿ ಇಲ್ಲಿಂದ ತಮ್ಮ ಇಲ್ಲಿಂದಲೇ ತಕ್ಕೊಳಕ್ ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ಈ ಶಾಖೆಯನ್ನು ಪ್ರಾರಂಭ ಮಾಡಿದರು ಮತ್ತು ಈಗಾಗಲೇ ಕರೋಶಿ ಸರ್ ಹೇಳರು ಬೆಳೆದು ಬಂದ ದಾರಿಯನ್ನ ಹೇಳರು ಅದಕ್ಕೆ ಒಳ್ಳೆಯ ರೀತಿಯಿಂದ ಇದು ಬೆಳೆದೈತಿ ಸಾಕಷ್ಟು
ಡಿಪಾಸಿಟ್ ಪಡೆದುಕೊಂಡಂತೆ ಮತ್ತು ಸಾಕಷ್ಟು ಸಾಲಗಳನ್ನು ಕೂಡ ರೈತರಿಗೆ ಕೊಟ್ಟಿದ್ದೆ ಇಷ್ಟು ಬೆಳಿಬೇಕಂತಂದ್ರೆ ಸರಿಯಾಗಿ ನಾವು ರೈತರು ಏನು ನಾವು ತಗೊಂಡಿರ್ತೀವಲ್ಲ ಸಾಲ ಸರಿಯಾಗಿ ನಾವು ಅದನ್ನು ಮರುಪಾವತಿ ಮಾಡಿದ್ರೆ ಬ್ಯಾಂಕ್ ಬೆಳಿತಿತ್ತು ಅದಕ್ಕೆ ಸರಿಯಾಗಿ ನಾವು ಎಲ್ಲರೂ ತುಂಬಿದ್ವಿ ಅಂದ್ರೆ ಅದು ಹೆಮ್ಮರವಾಗಿ ಬೆಳಿತಿತ್ತು ಮತ್ತು ನಮಗೂ ಕೂಡ ಅದರ ಫಲ ಸಿಗ್ತಿತ್ತು ಸಕಾಲದಾಗ ನಮಗೆ ಸಾಲ ಸಿಗ್ತಾವ ನ್ಯಾಷನಲ್ ಬ್ಯಾಂಕ್ ಹೋದ್ರೆ ಸಕಾಲದಾಗ ಸಾಲ ಸಿಗಂಗಿಲ್ಲ ಇಲ್ಲಿ ನೀವು ತಕ್ಷಣ ಹೋಗಿ ನೀವು ಸಾಲ ಪಡ್ಕೊಂಡು ನಿಮ್ಮ ಅಡಿಸಿನಿ ಸಾಗ ಮಾಡ್ಕೋಬಹುದು ಒಂದು ಮಕ್ಕಳ ವಿದ್ಯಾಭ್ಯಾಸ ಇರಲಿ ಒಂದು ಆರೋಗ್ಯದ ದವಾಖಾನೆ ಖರ್ಚು ಇರಲಿ ರೈತರಿಗೆ ಔಷಧ ಗೊಬ್ಬರದ ಅಡಿಸಿನಿ ಇದ್ರೂ ಕೂಡ ತಕ್ಷಣ ತಾವು ಇಲ್ಲಿ ಸಾಲ ತಕ್ಕೊಂಡು ತಮ್ಮ ಅಡಿಸಿನಿ ಸಾಗ ಮಾಡ್ಕೊಳ್ಳೋಕೆ ಇದೊಂದು ಬಹಳ ಅನುಕೂಲ ಕಬ್ಬೂರು ಗೌರಿಶಂಕರ ಮಠದ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶ್ ಬೆಲ್ಲದ್ ದಾನಪ್ಪ ಕೊಟಬಾಗಿ ತಾಲೂಕ್ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಿಲನ್ ಪಾಟೀಲ್ ಶಾಖಾಧ್ಯಕ್ಷ ರಾಘವೇಂದ್ರ ಸಾವುಕಾರ್ ಅಧ್ಯಕ್ಷ ಲಿಂಗನಗೌಡ ಪಾಟೀಲ್ ಶಂಕರಯ್ಯ ಸ್ವಾಮಿ ಮಠದ ಉಪಾಧ್ಯಕ್ಷ ಬಸಗೌಡ ಬಾಬು ಬಸಗೌಡನವರ್ ಕಬ್ಬೂರು ಶಾಖೆಯ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಬೆಲ್ಲದ್ ಶಿವಾನಂದ್ ಮಠಪತಿ ಚೇತನ್ ಮುಗಳಕೋಡ್ ಮೈಬೂಬ್ ಮುಲ್ತಾನಿ ಉಮೇಶ್ ಕಾಮಗೌಡ ಜಯಾನಂದ್ ಹಿತ್ತಲ್ಮನಿ ಶಿವರಾಯಿ ಸನದಿ ಅದೃಶ್ಯಪ್ಪ ವಂಟಮೂರೆ ಶಾಖಾ ವ್ಯವಸ್ಥಾಪಕರಾದ ಅಪ್ಪ ಸಾಹೇಬ್ ಖೋತ್ ಉಪಸ್ಥಿತರಿದ್ದರು ಪ್ರಧಾನ ವ್ಯವಸ್ಥಾಪಕ ಡಿಎಸ್ ಕರೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು